ಮಾಡ್ತಾ ಇದ್ದೀರಾ? ನಡೀರಿ ಆಸ್ಪತ್ರೆಗೆ ಹೋಗೋಣ. ಯಾರು ಅಂದ್ರೆ? ರುದ್ರವಂಶದವರು. ಏನಂದೆ ನೀನು? ನನ್ ಮಗುನ ಸಾಯಿಸ್ತೀಯ? ಇನ್ನೊಂದ್ಸಲ ಇಂಥ ಯೋಚನೆ ನಿನ್ ತಲೆಗ್ ಬಂದ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಅನ್ಕೋಬೇಡ. ನಾನೇ ನಿನ್ನ ಕತ್ರ ಸಾಕ್ಬಿಡ್ತೀನಿ. ಸಿಂಹವಂಶದಲ್ಲಿ ಬರೀ ಗಂಡಸರು ಮಾತ್ರ ಅಲ್ಲ, ಹೆಂಗಸರು ಕತ್ತಿ ಹಿಡಿತಾರೆ. ಮರಿಬೇಡ. ನಿನ್ನ ಮಗುನ ಯಾರು ಕೊಲ್ಲಕ್ಕೆ ಬಂದರು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗ ಅಂತ ಕೆಲಸ ಮಾಡಿದಿದ್ರೆ ಇಷ್ಟೊತ್ತಿಗೆ ಅರ್ಧ ಹಳ್ಳಿಗೆ ಡಂಗೂರ ಸರ್ಕೊಂಡು ಬಂದಿದ್ರು. ದಡ್ಡ ನಮ್ಮ ಮಾಡಿದ್ದನ್ನ ಮಾಡಿಲ್ಲ ಅಂತ ಹೇಳೋ ನರಿ ಬುದ್ಧಿ ಇಲ್ಲ. ಮಾಡಿದ್ದನ್ನ ಇನ್ನೊಬ್ಬರ ತಲೆ ಕಟ್ಟೋ ಕಂತ್ರಿ ಬುದ್ಧಿನೂ ಅವನಿಗಿಲ್ಲ. ನನಗೆ ಗೊತ್ತಮ್ಮ, ನನ್ನ ಮಾತನ್ನ ನೀನು ನಂಬಲ್ಲ ಅಂತ. ಆದರೆ ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಮಾತು ಹೇಳ್ತೀನಿ ಮಗಳೇ, ಗಮನ ಇಟ್ಟು ಕೇಳ್ಕೊ. ಈ ವಾರಸುದಾರನ ನೀನೇ ಕಾಪಾಡಬೇಕು. ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಮಗಳೇ. ಸುತ್ತಮುತ್ತ ಶತ್ರುಗಳಿದ್ದಾರೆ ವಾರಸುದಾರನಿಗೆ. ಕಣ್ಣು ಮುಂದೆ ಇರೋ ಶತ್ರುಗಳಿಂದ ಕಾಪಾಡಬಹುದು, ಆದರೆ ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾನೇ ಕಷ್ಟ. ಎಚ್ಚರ. ಸರಿ ಸರಿ, ಏನೆಲ್ಲ ಮುಖ ನೋಡ್ತಾ ಇದ್ದೀರಾ? ನಡೀರಿ. ಏನಾಯ್ತು? ನಾವ್ ಅಂದ್ಕೊಂಡಿದ್ದೆಲ್ಲ ಆಯ್ತು ತಾನೆ.
ನನ್ ಮೇಲೆ ಯಾಕೆ ಸಿಟ್ಟು? ನಾನೇನ್ ಕೇಳಬಾರ್ದು ಪ್ರಶ್ನೆ ಕೇಳ್ದೆ? ಅಯ್ಯಯ್ಯೋ, ಮನುಗೇನು ಆಗಿಲ್ವಾ? ಬದುಕ್ಬಿಟ್ನ? ಅಯ್ಯೋ ಅಬ್ಬೆ, ನಾನು ಆ ರೀತಿ ಹೇಳಲಿಲ್ಲ. ಸದ್ಯ ಮನೋಗೇನು ಆಗದೆ ಬಂದಲ್ಲ ಅಂತಂದೆ. ಯಾರ ಮೇಲೆ ಈಶ್ವರನ್ ಕೃಪೆ ಇರುತ್ತೋ ಅವ್ರಿಗೆ ಏನು ಆಗಲ್ಲ. ಅವನು ನನ್ನ ಮೊಮ್ಮಗ. ಮನು ಬಂಗಾರು, ಚುಕ 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 ಚು. ಅಂತೂ ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ, ಎಲ್ಲ ಸುಖವಾಗಿ ಮುಗೀತು, ಎಲ್ಲ ಈಶ್ವರನ ಕೃಪೆ. ಅಲ್ಲೂ ಬಂಗಾರ, ಆ ರುದ್ರ ವಂಶದವರು ಮಗು ಹಾಲಲ್ಲಿ ವಿಷ ಬೆರ್ಸಕ್ ಹೇಳಿದ್ರಂತೆ. ಆ ದ್ರೋಹಿಗಳು ನನ್ನ ವಾರಸ್ತಾರನ್ನ ಕೊಲ್ಲೋದಕ್ಕೆ ಉಪಾಯ ಮಾಡಿದ್ರಂತೆ. ಬರೀ ದ್ರೋಹಿಗಳಲ್ಲ ಬೇ, ವಂಚಕರು ಯಾವಾಗ್ಲೂ ಹೇಗ್ ಇನ್ನೊಬ್ರನ್ ಹಾಳು ಮಾಡೋದು ಅಂತಾನೇ ಯೋಚನೆ ಮಾಡ್ತಿರ್ತಾರೆ. ಬನ್ನಿ. ಭೇಷ್ಮಗ್ಳೆ, ಆ ರುದ್ರ ವಂಶದವ್ರಿಗೆ ಏನು ಉತ್ತರ ಕೊಡ್ಬೇಕಾಗಿತ್ತೋ ಸರಿಯಾಗೇ ಕೊಟ್ಟೆ. ಸಿಂಹ ವಂಶದ ರಾಜಮಾತೆಯಾಗಿ ನೀನ್ ಏನ್ ಮಾಡ್ಬೇಕಾಗಿತ್ತೋ ಅದನ್ನ ಮಾಡ್ದೆ, ನೆಚ್ಚದೆ ನಿನ್ನ. ನಿನ್ನ ಹೊಟ್ಟೆಲಿ ಸಿಂಹನೇ ಹುಟ್ಟಿರೋದು ಅಂತ ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ಕೈ ಕಾಲು ಸೋಲ್ತಾ ಇದ್ದೀರಿ,
ಎಲ್ಲರ ಮುಂದೆ ಧೈರ್ಯಸ್ಥೆ ತರ ನಿಂತ್ಕೋತೀನಿ ನಿಜ. ಆದ್ರೆ ಒಳಗೊಳಗೆ ನಂಗೆ ತುಂಬಾ ಭಯ ಆಗ್ತಿದೆ ರೀ. ಇಲ್ಲಿ ನಂಗೆ ಯಾರೂ ಇಲ್ಲ ರೀ. ಹೇಗ್ ನಿಮ್ ಕಂದನ ಉಳಿಸ್ಕೊಳ್ಳಿ ನಾನು? ಯಾಕ್ರೆ ಬಿಟ್ಟಿ ನನ್ನ? ವಾರಸದಾರನ ನೀನೇ ಕಾಪಾಡಬೇಕು. ನೀನು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಮಗಳೇ. ಕಣ್ಣು ಮುಂದೆ ಇರೋ ಶತ್ರುಗಳಿಂದ ಕಾಪಾಡ, ಆದರೆ ಬೆನ್ನು ಹಿಂದೆ ಇರೋ ಶತ್ರುಗಳಿಂದ ಕಾಪಾಡೋದು ತುಂಬಾ ಕಷ್ಟ. ಎಚ್ಚರ. ನಿನ್ ಹೊಟ್ಟೆಲಿ ಸಿಂಹನೇ ಹುಟ್ಟಿರೋದು ಅಂತ ಈಗ ಅವ್ರಿಗೆ ಅರ್ಥ ಆಗಿರುತ್ತೆ. ಇಲ್ಲ, ನಾನು ಅಳಲ್ಲ, ಅಳ್ಬಾರ್ದು. ನಾನು ಹತ್ರ ಮನು ಧೈರ್ಯ ಕಳ್ಕೊತಾಳೆ. ಇವಳು ಯಾರ ಮುಂದೇನೂ ಅಳ್ಬಾರ್ದು, ಧೈರ್ಯ ಕಳ್ಕೊಬಾರ್ದು. ಯಾರು ಇವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಹಾಕಿಸ್ಬಾರ್ದು. ಅಷ್ಟು ಗಟ್ಟಿ ಆಗ್ಬೇಕು ಇವಳು. ಮನು ನಮ್ಮ ಗಟ್ಟಿ ಆಗೋ ಹಾಗೆ ಮಾಡಬೇಕು. ಮೊದಲು ನಾನು ಗಟ್ಟಿ ಆಗಬೇಕು. ಆಗ್ತೀನಿ. ಮುಟ್ಬೇಡ ಮಗುನ. ಅಕ್ಕ ಹೇಗ್ ಅಳ್ತಿದ ನೋಡು, ಎತ್ಕೋ ಅವನ್ನ. ಅಳ್ಳಿ ಬಿಡು. ಏನಕ್ಕ ನೀನು, ಮತ್ತೆ ಹುಟ್ಟು ಬಂದಿದ್ದಾನವನು? ಯಾಕೆ ಹೀಗ ಅಳಿಸ್ತಿದ್ಯಾ ಅವನ್ನ? ಬಾಕಂದ ಮುಟ್ಬೇಡ ಅಂದೆ. ಅವನು ಅಳ್ಬೇಕು, ಎಷ್ಟಾಗತ್ತೋ ಅಷ್ಟು ಅಳ್ಬೇಕು. ಅದಕ್ಕೆ ಇವನಿಲ್ಲೇ ಬಿಟ್ಟಿರೋ. ಯಾಕಕ್ಕ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ ಮನುಗೆ? ಇವನಿಗೆ ಯಾರ ಹತ್ರನೂ ಅಯ್ಯೋ ಪಾಪ ಅನ್ಸ್ಕೊಳ್ಳೋ ಹಾಕಿಲ್ಲ. ತೊರೆ ಆಗೋನು ಕಷ್ಟ ಬಂದಾಗ ಕಣ್ಣೀರ್ ಹಾಕ್ಬಾರ್ದು, ಹಲ್ ಕಚ್ಕೊಂಡು ಸಾಯಿಸ್ಕೋಬೇಕು. ನಿನಗೇನು ಹುಚ್ಚಿಡಿತಾ ಅಕ್ಕ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನ್ ಇವಳ ಅಮ್ಮ, ಇವಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಕೂಸು ಪಾಪದವಳು ಕೈಲಾಗ್ದವಳು ಅಂತ ಅನ್ಸ್ಕೊಂಡ್ರೆ ಪ್ರಾಣ ಕಳ್ಕೊತಾಳೆ. ಅವಳು ಮಾತ್ರ ಅಲ್ಲ, ಅವಳ ಅಕ್ಕಂದ್ರು ಅಮ್ಮ ಎಲ್ರು ಸತ್ತೋಗ್ತಾರೆ, ಎಲ್ರು ಸಾಯಿಸ್ಬಿಡ್ತಾರೆ. ಇವಳೀಗ ಗಂಡಿನ ತರ ಬೆಳಿಬೇಕು, ತನ್ನ ಕಾಲ್ ಮೇಲೆ ತಾನ್ ನಿಂತ್ಕೋಬೇಕು.
ಯಾರಾದ್ರೂ ಕೈ ಎತ್ತಿದ್ರೆ ಇವಳು ಕತ್ತಿ ಎತ್ತಬೇಕು, ಮೈ ಮುಟ್ಟಿದ್ರೆ ತಿರುಗಿ ಬೀಳ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೆ ಇವಳು ಬಾಯಲ್ಲಿ ಬರಬಾರ್ದು ಶಶಿ. ವಿಷ ಕೊಟ್ಟು ಪ್ರಾಣ ತೆಗಿಯೋಕೆ ಹೇಗೆ ಸಂಚು ಮಾಡಿದ್ರು ಅಂತ ನೋಡಿದ್ಯಲ್ಲ ನೀನು. ಇದು ಇಲ್ಲಿಗೆ ನಿಲ್ಲಲ್ಲ, ಶತ್ರುಗಳು ಸುತ್ತಲೂ ಇದ್ದಾರೆ. ನಾನು ಇವಳನ್ನ ರುದ್ರವಂಶದವರಿಂದ ಕಾಪಾಡಬೇಕು, ಸಿಂಹವಂಶದವರಿಂದನೂ ಕಾಪಾಡಬೇಕು. ಆದರೆ ಯಾವಾಗಲೂ ನಾನು ಇವಳನ್ನ ಕಾಪಾಡೋಕ್ಕಾಗಲ್ಲ. ಅವಳನ್ನ ಅವಳೇ ಕಾಪಾಡ್ಕೋಬೇಕು, ಅಂದ್ರೆ ಗಂಡು ಹುಡುಗನ ತರ ಬೆಳಿಬೇಕು. ಅಂದ್ರೆ ಯಾರಿಗೂ ಹೆದರದ ಗಂಡು ಹುಡುಗನ ತರ ಇವಳು ಬೆಳಿಬೇಕು ಅಂದ್ರೆ ನಾನು ಇವಳನ್ನ ಗಂಡು ಹುಡುಗನ ತರನೇ ಬೆಳೆಸ್ಬೇಕು. ಬೆಳೆಸ್ತೀನಿ. ಹೆಣ್ಮಗು ಗಂಡು ಅಂತ ಹೇಳೋ ಹೊತ್ತಿಗೆ ನಾನು ಇದನ್ನ ಯೋಚನೆ ಮಾಡಿರಲಿಲ್ಲ. ಆದ್ರೆ ಈಗ ಈ ಸುಳ್ಳೆ ನಿಜ ಆಗ್ಬೇಕು, ಮನು ಗಂಡಾಗ್ಬೇಕು. ಅವಳಪ್ಪನ ಕನಸು ನನಸು ಮಾಡೋದಕ್ಕೆ, ಅವಳಮ್ಮನ ಆಸೆಗಳು ಈಡೇರಿಸೋದಿಕ್ಕೆ, ಈ ಮನೆ ಒಳಗಿರೋ ವೈರಿಗಳ ವಿರುದ್ಧ ಹೋರಾಡೋದಿಕ್ಕೆ ಅವಳ ಗಂಡಾಗ್ಬೇಕು. ಯಾವುದೇ ಕಾರಣಕ್ಕೆ ಅಳ್ಬಾರ್ದು, ಆಳ್ಬೇಕು. ಇವತ್ತೇ ಕೊನೆ, ಅದು ಎಷ್ಟು ಅಳ್ತಳೋ ಅಳ್ಳಿ. ಆವಾಗಲೇ ಈ ಲೋಕ ನೋಡಿ ನಗೋ ಧೈರ್ಯ ಬರೋದು ಇವಳಿಗೆ. ಧರ್ಮಣ್ಣ ಅವರಿದ್ದಾಗ ಯಾವತ್ತೂ ಹಿಂಗಾಗಿರ್ಲಿಲ್ಲ, ಸರಿಯಾದ ಕೂಲಿನೇ ಕೊಡ್ತಾ ಇದ್ರು. ಹಿಂಗೆ ಹೇಳೋದೊಂದು ಮಾಡೋದೊಂದು ಮಾಡ್ತಿರ್ಲಿಲ್ಲ ಅವರು. ನಾವೇನಾದರೂ ಸುಮ್ಮನೆ ಹಿಂಗೆ ಇದ್ರೆ ನಮ್ಮ ಚರ್ಮನ ಸುಲಿದು ಬೇಯಿಸ್ಬಿಡ್ತಾರೆ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಮಾಡಿಕೊಂಡೇ ಹೊರಡೋಣ. ಅವ್ರು ಬರಲಿ, ನಾನು ಮಾತಾಡ್ತೀನಿ. ಏನ್ ವಿಷಯ, ಯಾಕೆ ಇವರಲ್ಲಿ ಎಲ್ಲಿ ಬಂದಿದ್ದಾರೆ? ಮೊದಲು ಕೊಟ್ಟಷ್ಟು ಕೂಲಿನೇ ಕೊಡ್ಬೇಕಂತೆ, ಇಲ್ಲ ಅಂದ್ರೆ ಎದ್ದೋಗಲ್ವಂತೆ. ಬೆಳೆ ಬಂದಿಲ್ಲ, ನಷ್ಟ ಆಗಿದೆ ಅಂದ್ರು ಕೇಳ್ತಾ ಇಲ್ಲ, ಅಣ್ಣ ಗಲಾಟೆ ಮಾಡ್ತಾ ಇದ್ದಾರೆ. ಸಿಂಹ ವಂಶದವರು ಏನು ಕೂಲಿ ಕೊಡ್ತಾರೋ ಅದನ್ನ ತಗೊಂಡೋಗೋದೇ ಪದ್ಧತಿ. ಅದನ್ನ ಬಿಟ್ಟು ಇಷ್ಟೇ ಬೇಕು ಅಂತ ಕೇಳೋಷ್ಟು ಧೈರ್ಯ ಬಂದ್ಬಿಡ್ತ ನಿಮ್ಗೆಲ್ಲ? ಏನ್ ಅನ್ಕೊಂಡಿದ್ದೀರಾ? ಹೇಳದ್ನ ಇಲ್ವಾ, ಅವ್ರು ಬಂದ್ರೆ ಬಯಸ್ಕೋತೀರಾ ಅಂತ ಕೇಳಿದ್ರ ನನ್ನ ಮಾತಾ? ನಿಮ್ಗಳಿಗೆಲ್ಲ ಎಷ್ಟು ಕೂಲಿ ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ. ನಾಳೆ ಬೆಳಗ್ಗೆಯಿಂದನೇ ಕಟಾವನ ಶುರು ಮಾಡಿ. ಹೋಗಿ ಹೋಗಿ. ನೀವು ಕೊಡೋ ಕೂಲಿ ಯಾವ ಮೂಲೆಗೂ ಸಾಕಾಗೋದಿಲ್ಲ ನಮಗೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮೈ ಬಗ್ಸಿ ದುಡಿಯೋರು ನಾವೆಲ್ಲ. ಕೂಲಿನ ಜಾಸ್ತಿ ಕೊಡಬೇಕು. ಏ ದಡ, ದೊರೆಗಳ ಹತ್ರ ಮಾತಾಡ್ಬೇಕ್ರಿ, ಎದ್ದು ನಿಂತ್ಕೊಂಡು ಮಾತಾಡ್ಬೇಕು ಅಂತ ಗೊತ್ತಾಗಲ್ವನು ನಿನಗೆ? ಅಯ್ಯೋ ಕಂಡಿದ್ದೀನಿ, ಸುಮ್ಮನಿರಪ್ಪ. ಮೊದಲು ಕೂಲಿ ಕೂಡ ಕೇಳು. ಕೇಶವ, ಯಾರ್ಯಾರು ಜಾಸ್ತಿ ಕೂಲಿ ಕೇಳ್ತಾ ಇದಾರೋ ಅವ್ರ ಹೆಸರನ್ನೆಲ್ಲ ಬರೆದಿಟ್ಕೋ. ನಾಳೆಯಿಂದ ಅವ್ರು ಯಾರನ್ನು ಗದ್ದೆ ಒಳಗೆ ಇಳಿಯಕ್ ಬಿಡ್ಬೇಡ. ಕೂಲಿಗಳು ಕಮ್ಮಿ ಬಂದ್ರೆ ಶಿವನಹಳ್ಳಿಯಿಂದ ಕರ್ಸೋಣವಂತೆ. ಇದು ಅನ್ಯಾಯ, ಅನ್ಯಾಯ. ಕೊಟ್ಟು ಕೂಲಿನ ತೆಪ್ಪಗಿಸ್ಕೊಂಡು ಹೋದ್ರೆ ನಾಲ್ಕು ದಿನ ಹೊಟ್ಟೆಗೆ ಹಿಟ್ಟಿರುತ್ತೆ. ಅದನ್ನ ಬಿಟ್ಟು ಗಲಾಟೆ ಮಾಡಿದ್ರೆ ಇರೋದು ಹೋಗುತ್ತೆ. ನಿಮ್ಗೆಲ್ಲ ಒಂದು ನಾಲ್ಕು ದಿವಸ ಉಪವಾಸ ಬಿದ್ದರೆ ಮಾತ್ರ ಬುದ್ಧಿ ಬರೋದು ಅನ್ಸುತ್ತೆ. ಯೋಚನೆ ಮಾಡಿ. ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ, ನೀವು ಮಾಡ್ತಾ ಇರೋದು ಸರಿ ಇಲ್ಲ.
ನಮಸ್ಕಾರ. ಹೇಗಿದ್ದಾರೆ ವಾರಸ್ತಾರರು? ಆರೋಗ್ಯವಾಗಿದ್ದಾರ ಅಮ್ಮವ್ರೆ? ದೊರೆಗಳ ಹತ್ರ ಮಾತಾಡ್ಬೇಕ್ರಿ, ಎತ್ತು ನಿಂತ್ಕೊಂಡು ಮಾತಾಡ್ಬೇಕು ಅಂತ ಗೊತ್ತಾಗಲ್ವ ನಿನ್ಗೆ? ಅಯ್ಯೋ ಕಂಡಿದ್ದೀನಿ, ಸುಮ್ಮನಿರಪ್ಪ.